हेलो एव्रीवन वेलकम टू माय चैनल इवत्तु ना नम्मना मॉर्निंग रूटीन निम्म जोते शेयर मड्कोंता इदीनि एनिवत्तु विशेष अंत नीवु हेळोदाद्रे इवत्तिन वीडियोदल्लि नानु डायबिटिक इरोवरु याव रीति तम्म हेल्थ अन्नु अवरु ಕಾಪಾಡ್ಕೊಳ್ಳಬಹುದು ಮನೆಯಲ್ಲೇ ಅವರು ಯಾವ ರೀತಿ ಡಯಟ್ನ ಫಾಲೋ ಮಾಡಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತೀನಿ ಯಾರಾದರೂ ಡಯಾಬಿಟಿಕ್ ಪೇಷಂಟ್ಸ್ ಇದ್ದರೆ ನೀವು ಕೂಡ ಈ ಒಂದು ವಿಡಿಯೋನ ನೋಡಿ ನಿಮಗೆಲ್ಲ ಯೂಸ್ಫುಲ್ ಆಗುತ್ತೆ ಇಷ್ಟ ಆದರೆ ನನ್ನ ವಿಡಿಯೋನ ಲೈಕ್ ಮಾಡಿ ಹಾಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಮುಖ್ಯ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಬೆಳಗ್ಗೆ ಎದ್ದ ತಕ್ಷಣ ಅಮ್ಮ ವಾಕ್ ಹೋಗಲ್ಲ ಯಾಕೆ ಮಾರ್ನಿಂಗ್ ವಾಕ್ ಹೋಗಲ್ಲ ಅಂದ್ರೆ ಬೆಳಗ್ಗೆ ಎದ್ದಾಗ ಅಪ್ಪ ಒಂದು ದೊಡ್ಡ ಗ್ಲಾಸ್ ಅಲ್ಲಿ ನೀರನ್ನ ಕುಡ್ಕೊಂಡು ಅವರು ವಾಕ್ ಹೋಗಿರ್ತಾರೆ ಅಮ್ಮ ಮನೆಯಲ್ಲೆಲ್ಲ ಬೇರೆ ಬೇರೆ ಕೆಲಸಗಳು ಇರುತ್ತಲ್ವಾ ಹಾಗಾಗಿ ಅವರು ವಾಕ್ ಹೋಗಲ್ಲ ನೋಡಿ ಇಷ್ಟು ಚಂದ ರಂಗೋಲಿ ಬಿಡ್ತಾ ಇದ್ದಾರೆ ಅಂತ ಸೋ ಹಾಗಾಗಿ ಅಮ್ಮ ಈಚೆ ಕಡೆ ತೊಳೆಯೋದು ಗುಡಿಸೋದು ಒರೆಸೋದು ಮನೆಯಲ್ಲೆಲ್ಲ ಕೆಲಸ ಮಾಡ್ಕೊಳ್ಳೋದು ಅವ್ರಿಗೆ ಇದೊಂದು ಡೈಲಿ ರೂಟೀನಲ್ಲಿ ಇದೊಂದು ಅಭ್ಯಾಸ ಆಗಿರೋದ್ರಿಂದ ಬೆಳಗ್ಗೆ ವಾಕ್ ಮಾಡಲಿಕ್ಕೆ ಅವರು ಹೋಗಲ್ಲ ಬೆಳಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇಲ್ಲಿ ಅಪ್ಪ ಹೋಗೋಕ್ಕಿಂತ ಮುಂಚೆ ಅದು ಓಟ್ಸ್ಗೆ ಸ್ವಲ್ಪ ಹಾಲಾಕಿ ನೆನೆಸಿ ಅಥವಾ ಗೋಧಿ ಅನ್ನನ ಬೇಯಿಸ್ಕೊಂಡು ಗಂಜಿ ಮಾಡ್ಕೊಂಡು ಕುಡ್ಕೊಂಡು ಹೋಗ್ತಾರೆ ಅಮ್ಮ ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಏನು ಮಾಡ್ತಾ ಇದ್ದಾರೆ ಅಂದರೆ ರೊಟ್ಟಿಗೆ ಆಗಲಕಾಯಿ ಪಲ್ಯ ಮಾಡ್ತಾರೆ ಇದು ಹಿಟ್ಟು ಏನೇನಿದೆ ಇಟ್ಟಲಿ ಅಂದರೆ ಸ್ವಲ್ಪ ಚಿರೋಟಿ ರವೆ ಹಾಕೊತಾ ಇದ್ದಾರೆ ಈ ಹಿಟ್ಟು ಪೌಡರಲ್ಲಿ ಮೆಂತ್ಯ ಗೋಧಿ ರಾಗಿ ಜೋಳ ಹಾಗೆ ನವಣೆ ಸಿರಿಧಾನ್ಯಗಳನ್ನೆಲ್ಲ ಹಾಕಿ ಬೀಸಿರೋ ಹಿಟ್ಟಿಗೆ ಒಂದು ಎರಡು ಮೂರು ಸ್ಪೂನಷ್ಟು ರವೆಯನ್ನು ಹಾಕಿ ಚಿಟಿಕೆ ಉಪ್ಪನ್ನು ಹಾಕಿ ನೀರಾಕಿ ಇದನ್ನು ಚೆನ್ನಾಗಿ ಕಲಸ್ಬಿಟ್ಟು ಇಡ್ತಾ ಇದ್ದಾರೆ ರವೆ ಏನಕ್ಕೆ ಹಾಕಿದ್ದಾರೆ ಅಂದರೆ ಬರೀ ಹಿಟ್ಟನ್ನು ನಾವು ಬಳಿಲಿಕ್ಕೆ ಹೋಗ್ತೀವಲ್ವ ರೊಟ್ಟಿ ಆವಾಗ ಅದು ಏನಾಗುತ್ತೆ ಅಂದರೆ ಮೆಂತ್ಯ ಎಲ್ಲ ಹಾಕಿರೋದ್ರಿಂದ ಅಂಚಿಗೆ ಕಚ್ಕೊಬಿಡುತ್ತೆ ಹಾಗಾಗಿ ಈ ಹಿಟ್ಟಿಗೆ ಅವರು ಏನು ಮಾಡ್ತಾರೆ ರವೆಯನ್ನು ಹಾಕಿ ಕಲಸಿರೋದ್ರಿಂದ ತಟ್ಟಿದಾಗ ರೊಟ್ಟಿ ಅಥವಾ ಬಳಿದಾಗ ಚೆನ್ನಾಗಿ ಬಂದ್ಬಿಡುತ್ತೆ ಇಲ್ಲಿ ಹಾಗಲಕಾಯಿ ಪಲ್ಯ ಮಾಡಲಿಕ್ಕೆ ಒಂದೇ ಒಂದು ಹಾಗಲಕಾಯಿಗೆ ಒಂದು ದೊಡ್ಡದ ಎರಡು ಈರುಳ್ಳಿ ಒಂದು ದೊಡ್ಡದ ಎರಡು ಟೊಮೆಟೊ ಕರ್ಬನ್ ಸೊಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಇಟ್ಕೊಂಡಿದ್ದಾರೆ ಫಸ್ಟ್ ಅವ್ರು ಪಲ್ಯ ಮಾಡ್ಕೊತಾ ಇದ್ದಾರೆ ಇಲ್ಲಿ ಒಂದೆರಡು ಸ್ಪೂನ್ ಎಣ್ಣೆ ಎಣ್ಣೆ ಕಾದ ನಂತರ ಸಾಸಿವೆ ಸಾಸಿವೆ ಚಟಪಟ ಅಂತ ಸೆಡಿದ ನಂತರ ಕಟ್ ಮಾಡಿಟ್ಟಿರುವಂಥ ಈರುಳ್ಳಿ ಕರ್ಬನ್ ಸೊಪ್ಪೆಲ್ಲ ಒಟ್ಟಿಗೆ ಹಾಕೊತಾ ಇದ್ದಾರೆ ಹಸಿಮೆಣಸಿನಕಾಯಿ ಆಗಲಿ ಒಣಮೆಣಸಿನಕಾಯಿ ಏನೂ ಬಳಸ್ತಾ ಇಲ್ಲ ಯಾಕಂದರೆ ಅವರು ಇದಕ್ಕೆ ಬೇಳೆ ಸಾಂಬಾರ್ ಪೌಡರ್ನ ಆ್ಯಡ್ ಮಾಡ್ತಾರೆ ಈರುಳ್ಳಿ ಎಲ್ಲ ಕೆಂಪಗಾಗಿದ ನಂತರ ಅದಕ್ಕೆ ಅವರು ಸಣ್ಣದಾಗಿ ಹೆಜ್ಜಿಟ್ಕೊಂಡಿರುವಂಥ ಒಂದು ಹಾಗಲಕಾಯಿನ ಸೇರಿಸ್ಕೊಂಡು ಇದನ್ನು ಕೂಡ ಎಣ್ಣೆನಲ್ಲಿ ಚೆನ್ನಾಗಿ ಬಾಡಿಸ್ತಾ ಇದ್ದಾರೆ ಹಾಗಲಕಾಯಿನ ಜಸ್ಟ್ ವಾಶ್ ಮಾಡಿನೇ ಅವರು ಹಾಕೊತಾ ಇದ್ದಾರೆ ಏನು ಅದನ್ನು ಉಪ್ಪಲ್ಲಿ ನೆನೆಸೋದು ಹಾಗೆ ಹೀಗೆ ಅಂತ ಏನೂ ಇಲ್ಲ ಈಗ ಹಾಗಲಕಾಯಿ ಎಲ್ಲ ಎಣ್ಣೆನಲ್ಲಿ ಚೆನ್ನಾಗಿ ಬಾಡಿದ ಮೇಲೆ ಹೆಚ್ಚಿಟ್ಕೊಂಡಿರುವಂಥ ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಟೊಮೆಟೊ ಎಲ್ಲ ಸ್ಮ್ಯಾಶ್ ಆಗಬೇಕು ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರ ಇದಕ್ಕೆ ಅವರು ಇವಾಗ ಸ್ವಲ್ಪ ನೀರನ್ನು ಸೇರಿಸ್ತಾರೆ ಒಂದು ಗ್ಲಾಸಷ್ಟು ನೀರನ್ನು ಸೇರಿಸ್ಬಿಟ್ಟು ಬೇಳೆ ಸಾಂಬಾರ್ ಪೌಡರ್ ಅಂದರೆ ತರಕಾರಿ ಸಾಂಬಾರಿಗೆಲ್ಲ ಬಳಸ್ತೀವಲ್ಲ ಅದು ಅದಿಲ್ಲ ಅಂದರೆ ಅಚ್ಚಕಾರದ ಪುಡಿ ಹಾಗೆ ಧನಿಯಾ ಪುಡಿ ಕೂಡ ಹಾಕೊಳ್ಬೋದು ಇದು ಚೆನ್ನಾಗಿ ಕುದಿಬೇಕಾಯ್ತಾ ಇದು ಚೆನ್ನಾಗಿ ಕುದ್ದ ನಂತರ ಇದಕ್ಕೆ ಏನು ಮಾಡಬೇಕಂದ್ರೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಇಲ್ಲಿ ಆಲ್ಮೋಸ್ಟ್ ಯಾವಾಗಲೂ ನಮ್ಮಮ್ಮ ಕಲ್ಲುಪ್ಪನ್ನು ಪ್ರಿಫರ್ ಮಾಡ್ತಾರೆ ಈಗ ಕಲ್ಲುಪ್ಪನ್ನು ರುಚಿಗೆ ತಕ್ಕಷ್ಟು ಇಲ್ಲಿ ಸೇರಿಸ್ಕೊಂಡು ಇದನ್ನು ಕುದ್ದಿ ಸ್ವಲ್ಪ ಕ್ವಾಂಟಿಟಿ ಎಲ್ಲ ನೀರೆಲ್ಲ ಡ್ರೈ ಆಗೋ ತನಕ ಇದನ್ನು ಚೆನ್ನಾಗಿ ಬೇಯಿಸ್ಕೊತಾರೆ ಈ ರೀತಿ ಇದು ಕಹಿ ಇರಲ್ವಾ ಅಂತ ನೀವು ಕೇಳ್ಬೋದು ಬೆಲ್ಲ ಆಗಲಿ ಏನೂ ಹಾಕಲ್ಲ ಚೆನ್ನಾಗಿರುತ್ತೆ ತಿನ್ಬೋದು ಇವಾಗ ಹಿಟ್ಟನ್ನು ಕಲಸಿಟ್ಟಿದ್ರಲ್ಲ ಬೆರ್ಕೆ ಹಿಟ್ಟಿನ ರೊಟ್ಟಿಯನ್ನು ಇಲ್ಲಿ ಮಾಡ್ಕೊತಾ ಇದ್ದಾರೆ ಈ ರೀತಿ ಕೈಯಲ್ಲೇ ಹಂಚಿನ ಮೇಲೆ ಬಳ್ಕೊತಾರೆ ನೀಟಾಗಿ ಬಳಿಬೋದು ಆ್ಯಕ್ಚುಲಿ ಇದನ್ನು ಪಾಪ ಅಮ್ಮನೇ ಮೊಬೈಲ್ ಇಟ್ಕೊಂಡು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ನನಗೆ ಆಗಲಿಲ್ಲ ರೆಕಾರ್ಡ್ ಮಾಡಲಿಕ್ಕೆ ಹಾಗಾಗಿ ಆಯಿತು ಕೊಡು ಬಾ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತ ಅವರು ಇಟ್ಕೊಂಡು ಅವಾಗ ಅವ್ರು ಇಟ್ಕೊಂಡು ಬಳಿತಾ ಇದ್ರಲ್ವ ಹಂಗೆ ಮೊಬೈಲ್ನು ತಿರುಗಿಸ್ಕೊಂಡಿದ್ದಾರೆ ಅದೇ ಗಂಟೆ ಅಳಾಡಿಸ್ಬೇಕಾದ್ರೆ ಎರಡು ಕೈಯಲ್ಲೂ ನಾವು ಕೈನೂ ಗಂಟೆನೂ ಹಿಂಗೆ ಮಾಡ್ದಂಗೆ ಪೂಜೆನೂ ಹಂಗೆ ಆಗ್ಬಿಡುತ್ತೆ ನಮಗೆ ಹಾಗಾಗ್ಬಿಟ್ಟಿದೆ ಇಲ್ಲಿ ಸೊ ಇದು ಒಂದು ಕಡೆ ಬೆಂದಮೇಲೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಉಲ್ಟಾ ಮಾಡಿ ಎರಡು ಕಡೆಯೂ ಬಳ್ಕೊಂಡು ಎರಡೂ ಕಡೆಯೂ ನಾವು ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ
ಈ ರೊಟ್ಟಿ ನಿಜವಾಗ್ಲೂ ತುಂಬಾ ಗರ್ಗರಿಯಾಗಿ ಚೆನ್ನಾಗುತ್ತೆ. ಇದರದು ಹಿಟ್ಟನ್ನು ಹೇಗೆ ಮಾಡೋದಂತ ನಾನು ಸ್ಟಾರ್ಟಿಂಗಲ್ಲಿ ಒಂದು ವೀಡಿಯೋ ಮಾಡಿದ್ದೆ, ಆ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ನೀವು ನೋಡ್ಬೋದು. ಇಲ್ಲಿ ತಿಂಡಿ ಎಲ್ಲ ಮಾಡಿ ಇಟ್ಟಿದ್ರಲ್ವ, ಇವಾಗ ಈ ಜ್ಯೂಸ್ನ ಮಾಡ್ಕೊತಾ ಇದ್ದಾರೆ. ತಿಂಡಿ ತಿನ್ನೋಕ್ಕಿಂತ ಮುಂಚೆ ಅವರು ಈ ಒಂದು ಜ್ಯೂಸ್ನ ಕುಡಿತಾರೆ. ಇದನ್ನು 3 ದಿನಕ್ಕೆ ಒಂದು ಸಾರಿ ಅವರು ರೆಡಿ ಮಾಡಿ ಇಟ್ಕೊತಾರೆ. ಈ ಜ್ಯೂಸ್ ಮಾಡಲಿಕ್ಕೆ ಇಲ್ಲಿ ಬೆಟ್ಟದ ನೆಲ್ಲಿಕಾಯಿನ ಒಂದು 7 ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದಾರೆ. 6-7 ಬೆಟ್ಟದ ನೆಲ್ಲಿಕಾಯಿನ ಫಸ್ಟು ಈ ಥರ ಜಜ್ಕೊತಾ ಇದ್ದಾರೆ. ಏನಕ್ಕೆ ಜಜ್ತಾ ಇದ್ದಾರೆ ಅಂದರೆ, ಸೀಡ್ಸ್ ಇರುತ್ತಲ್ಲ ಅದನ್ನೆಲ್ಲ ತೆಗೆದು ಬಿಡೋಕ್ಕೆ. ಅದನ್ನು ತೆಗೆದುಬಿಟ್ಟು ಬರೀ ಬೆಟ್ಟದ ನೆಲ್ಲಿಕಾಯಿದು ಇದನ್ನು ತೊಗೊಂಡು ಅದನ್ನು ರುಬ್ಕೊಳ್ಬೇಕು ಮಿಕ್ಸಿನಲ್ಲಿ. ಇದನ್ನು ಸಪ್ರೇಟಾಗಿ ಏನು ರುಬ್ಬೋ ಅಂತ ಅವಶ್ಯಕತೆ ಇಲ್ಲ, ಇದರ ಏನೇನು ಹಾಕ್ತೀವಿ ಇದಕ್ಕೆಲ್ಲ ಒಟ್ಟಿಗೆ ಸೇರಿಸಿ ರುಬ್ಬಬಹುದು. ಪತ್ರೆ ಆಗ್ತಾ ಇದೀನಿ, ಇದು ಮೈ ಕಳ್ತಾ ಇದ್ರೆ ಏನಾದ್ರೂ ಪೈತಾ ಇದ್ರೆ ಇದೆಲ್ಲ ಹೋಯ್ತದೆ. ದೊಡ್ಡಿ ಪತ್ರೆ ಎಲೆ ಹಾಕೊಂಡಿದ್ದಾರೆ, ಇದು ನೋಡಿ ಅಮೃತ ಬಳ್ಳಿ ಎಲೆ. ಇದು ಅಮೃತ ಬಳ್ಳಿ ಎಲೆ ಗಿಡ ಹಾಕಿದ್ಯಾ ಅಲ್ವಾ? ಇಲ್ಲಿ ನೋಡಿ ಅಮೃತ ಬಳ್ಳಿ ಎಲೆ ಹಾಕ್ತಾ ಇದ್ದೀನಿ. ಶುಗರ್ಗೆ ಒಳಜರ ಇದ್ರೆ, ಮೈ ಕೈ ನೋವಿದ್ರೆ ಎಲ್ಲ ಒಳ್ಳೇದು. ಇದು ಇದು ಇನ್ಸುಲಿನ್ ಎಲೆ ಹಾಕ್ತಾ ಇದ್ದೀನಿ. ಇನ್ಸುಲಿನ್ ಎಲೆ ನೋಡಿ, ಇನ್ಸುಲಿನ್ ಎಲೆ ಎಲ್ಲ ತೊಳ್ದು ಹಾಕ್ತಾ ಇದ್ದೀನಿ. ಶುಗರು ಜಾಸ್ತಿ ಇದ್ರೆ ಎಲ್ಲ ಕಂಟ್ರೋಲ್ ಮಾಡ್ತದೆ. ಇದು ತುಳಸಿನೂ ಹಾಕ್ತಾ ಇದ್ದೀನಿ ಸ್ವಲ್ಪ, ಕೆಮ್ಮು ಗಿಮ್ಲು ಇದ್ರೆ ಒಳ್ಳೇದು ಅಂತ. ಒಂದು ಹಾಗಲಕಾಯಿನ ಕೂಡ ಅವರು ಇಲ್ಲಿ ಸಣ್ಣದಾಗಿ ಹೆಚ್ಕೊತಾ ಇದ್ದಾರೆ. ಹಾಗಲಕಾಯ್ದು ಸೀಡ್ಸ್ ಎಲ್ಲ ತೆಗೆದು ಹೆಚ್ಕೊಳ್ಬೋದು. ಈ ಹಾಗಲಕಾಯಿ ಒಳಗಡೆ ಅಷ್ಟು ಬೀಜಗಳು ಇರಲಿಲ್ಲ, ಹಾಗಾಗಿ ಹಾಗೇ ಹೆಚ್ಚಿ ಎಲ್ಲೆಲ್ಲಿ ಬೀಜ ಇತ್ತು ಅದನ್ನೆಲ್ಲ ತೊಗೊಂಡ್ಬಿಟ್ರು. ನಮ್ಮದು ಶೆಲ್ಫ್ ಏನಂದರೆ, ಕೆಳಗಡೆ ಫಸ್ಟು ಕಬ್ಬಿಣದಲ್ಲಿ ಕಟ್ಸಿದ್ದಾರೆ, ಅದರ ಮೇಲೆ ಇದನ್ನು ಕೂರಿಸಿದ್ದಾರೆ, ಕಡ್ಪದ ಕಲ್ಲು ಅಂತೀವಲ್ಲ ಅದನ್ನು. ಹಾಗಾಗಿ ಗಟ್ಟಿರೋದ್ರಿಂದ ನಾವು ಎಲ್ಲ ಶೆಲ್ಫ್ ಮೇಲೇ ಕುಟ್ಕೊಳ್ಳೋದು, ಎಲ್ಲ ಮಾಡ್ಕೊತಾರೆ, ಹೆಚ್ಕೊಳ್ಳೋದು, ರೊಟ್ಟಿಯನ್ನು ಹಿಟ್ಟನ್ನು ಕಲಿಸ್ಕೊಳ್ಳೋದು ಅದೆಲ್ಲ, ಮತ್ತು ಲಟ್ಟಿಸ್ಕೊಳ್ಳೋಕ್ಕೆ ಚಪಾತಿಗೆ ಎಲ್ಲ ಅವರು ಶೆಲ್ಫ್ನೇ ಜಾಸ್ತಿ ಯೂಸ್ ಮಾಡ್ಕೊತಾರೆ. ಇವಾಗ ಇದರೊಳಗಡೆ ಏನೇನು ಹಾಕಿದ್ದಾರೆ ಅಂತ ಗೊತ್ತಿದ್ದಲ್ವ? ಇನ್ಸುಲಿನ್ ಎಲೆ, ಅಮೃತ ಬಳ್ಳಿ ಎಲೆ, ಒಂದು ಹಾಗಲಕಾಯಿ, ಇದನ್ನೆಲ್ಲ ಹಾಕ್ಬಿಟ್ಟು ಫೈನಾಗಿ ನಾವು ಪೇಸ್ಟ್ ಮಾಡ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊತಾರೆ. ಏನಂದರೆ ಉಪ್ಪು ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು. ಅದು ಕುಡಿಯುವಾಗ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಸ್ವಲ್ಪ ಚಿಟಿಕೆ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ರುಬ್ಬಬೇಕು. ಬೆಟ್ಟದ ನೆಲ್ಲಿಕಾಯನ್ನು ನಾವು ಇದಕ್ಕೆ ಸೇರಿಸ್ಕೊಂಡು ರುಬ್ಬೋದು. ಇಲ್ಲಿ ಸಪ್ರೇಟಾಗಿ ಯಾಕೆ ರುಬ್ತಾ ಇದ್ದಾರೆ ಅಂದರೆ, ಅದು ಸಿದ್ರೆ ಬರುತ್ತಲ್ವ, ಅದನ್ನು ಹರಳೆಣ್ಣೆ ಜೊತೆ ಹಾಕಿ ಕಾಯಿಸಿ ತಲೆಗೆಲ್ಲ ಹಚ್ಕೋಬೋದು ಅಂತ ಅದನ್ನು. ಅಥವಾ ಹಾಗೇ ಪ್ಯಾಕ್ ಥರ, ಈಗ ಮೆಹಂದಿ ಎಲ್ಲ ಹಚ್ಕೋಬೇಕಾದ್ರೆ ಪ್ಯಾಕ್ ಮೆಹಂದಿ ಪೌಡರ್ಗೂ ಇದನ್ನೆಲ್ಲ ಹಾಕಿ ಕಲಿಸ್ಕೊಂಡು ಹಚ್ಕೋಬೋದು ಅಂತ ಅದೊಂದು ಸ್ವಲ್ಪ ಸಪ್ರೇಟಾಗಿ ಅವರು ರುಬ್ಕೊಂಡು ಇದನ್ನು ಇವಾಗ ಶೋಧಿಸ್ಕೊತಾ ಇದ್ದಾರೆ. ಇದು ಹಾಗೇ ಕುಡಿಯೋಕೆ ಹೋದಾಗ ಏನಾಗುತ್ತೆ, ಸಿದ್ರೆ ಸಿದ್ರೆ ಬಾಯಿಗೆ ಗಂಟಿಗೆಲ್ಲ ಸೇರ್ಕೊಂಡಾಗ ವಾಮಿಟ್ ಸೆನ್ಸೇಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಸಿದ್ರೆನೆಲ್ಲ ತೆಗೆದುಬಿಟ್ಟು 2-3 ಸತಿ ಇದನ್ನು ಮತ್ತೆ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊತಾರೆ. ಅದರಲ್ಲಿ ಎಷ್ಟು ರಸ ಇದೆ ಅಷ್ಟನ್ನು ಅವರು ಸ್ಕ್ವೀಸ್ ಮಾಡ್ಕೊತಾರೆ. ಸ್ವಲ್ಪನೇ ಸ್ವಲ್ಪ ನೀರು ಸೇರಿಸಿ ಸೇರಿಸಿ ಇದನ್ನು ನೀಟಾಗಿ ರುಬ್ಕೊಂಡು ಬಿಡೋದು. ರುಬ್ಬಿದ ನಂತರ ಇದರ ನೀರನ್ನು ನಾವು ಶೋಧಿಸ್ಕೊಂಡು ಆ ಉಳಿಯುವಂತಹ ಒಂದು ಏನಿದೆ ವೇಸ್ಟ್ ಅದನ್ನು ಕೂಡ ಅದನ್ನು ವೇಸ್ಟ್ ಮಾಡಿದೆ. ಈ ರೀತಿ ಮೆಹೆಂದಿಗೆ ಅಥವಾ ಹೇರ್ ಪ್ಯಾಕ್ ಮಾಡಲಿಕ್ಕೆ ಬೆಟ್ಟಿನಲ್ಲಿಕಾಯಿ ಪ್ಯಾಕ್ ಮಾಡ್ಕೋತೀವಲ್ವ, ಆಗ ಹೇರ್ ಎಲ್ಲ ಚೆನ್ನಾಗಿ ಸ್ಟ್ರಾಂಗ್ ಆಗಿ ಸ್ಟ್ರೆಂತ್ ಆಗಿ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಇದನ್ನು ಬಳಸ್ಕೊಳ್ಳಿಕ್ಕೆ ಅಮ್ಮ ಇದನ್ನು ಸಪ್ರೇಟ್ ಮಾಡಿ ಎತ್ತಿಡ್ತಾ ಇದ್ದಾರೆ. ನೆಕ್ಸ್ಟ್ ಇಲ್ಲಿ ಹಾಗಲಕಾಯಿ ಏನು ಹಾಕಿದ್ರು ಅದನ್ನು ಫೈನಾಗಿ ಪೇಸ್ಟ್ ಮಾಡ್ತಾ ಇದ್ದಾರೆ. ಇಲ್ಲ ನಮಗೆ ಬೆಟ್ಟೆನಲ್ಲಿಕಾಯಿ ನಾನು ಮತ್ತೇನು ಹೇರಿಗೆಲ್ಲ ಬಳಸಲ್ಲ ಅಂದರೆ ಅದಕ್ಕೆ ನೀವು ಒಟ್ಟಿಗೆನೇ ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ಬೋದು. ಇದರದು ವೇಸ್ಟನ್ನು ಅಷ್ಟೇ ವೇಸ್ಟ್ ಮಾಡಲ್ಲ, ಇದನ್ನು ತೋರಿಸಿರೋದನ್ನು ಗಿಡಕ್ಕೆ ಹಾಕೊಳ್ಳೋದ್ರಿಂದ ಅದು ಒಂದು ರೀತಿ ಗಿಡದಲ್ಲಿ ಗೊಬ್ಬರ ಆಗಲಿಕ್ಕೆ ಸಹಾಯ ಆಗುತ್ತೆ. ಇದೆಲ್ಲ ನಾವು ಸೊಪ್ಪೆಲ್ಲ ಹಾಕಿ ರುಬ್ಬಿರೋದಲ್ವ, ಹಾಗಾಗಿ ಇದೊಂದು ಒಳ್ಳೆ ಇದೇ ಆಗುತ್ತೆ. ಗಿಡಕ್ಕೂ ಹಾಕೋದ್ರಿಂದ ಏನೂ ಲಾಸ್ ಆಗಲ್ಲ. ಮತ್ತು ಇವಾಗ ರುಬ್ಬಿರೋದನ್ನು ಇದನ್ನು ಕೂಡ ನಾವು ಚೆನ್ನಾಗಿ ಶೋಧಿಸ್ಕೊಳ್ಳೋಣ. ಇದನ್ನು ನಾವು ವೀಕ್ಲಿ ಟ್ವೈಸ್ ಮಾಡಿಕೊಂಡ್ರೆ ಸಾಕು. ಒಂದ್ಸತಿ ಮಾಡಿಟ್ಟಿರೋದನ್ನ 1-3 ದಿನ ನಾವು ಬಳಸ್ಕೊಳ್ಬೋದು. ರೆಫ್ರಿಜರೇಟರಲ್ಲಿ ಇಟ್ಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಇದನ್ನು ಕುಡಿಯೋದ್ರಿಂದ ಶುಗರ್ನ ಕಂಟ್ರೋಲ್ ಮಾಡ್ಕೊಳ್ಬೋದು. ಅಮ್ಮ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಫಸ್ಟು 1-2 ಗ್ಲಾಸಷ್ಟು ನೀರನ್ನ ಕುಡಿದ್ಬಿಟ್ಟು ಈ ಜ್ಯೂಸ್ನ ಕುಡಿತಾರೆ. ಇದಂತೂ ನಿಜವಾಗ್ಲೂ ಹೆಲ್ತಿ ಜ್ಯೂಸ್ ಅಂತಲೇ ಹೇಳ್ಬೋದು. ನಾನು ಕೂಡ ಸ್ವಲ್ಪ ಟೇಸ್ಟ್ ಮಾಡಿದೆ,
ತುಂಬಾ ಚೆನ್ನಾಗಿತ್ತು. ನಿಮಗೆ ಯಾರಿಗಾದರೂ ಶುಗರ್ ಇದ್ದರೆ ಅಥವಾ ನಿಮಗೆ ಏನಾದರೂ ಒಳಗಡೆ ಮೈ ಕಡ್ತ ಅಂತ ಹೇಳ್ತೀವಿ ನೋಡಿ, ಇಚ್ಚಿಂಗ್ ಆಗೋದು ಏನೋ ಆದರೂ ಈ ಥರ ಎಲ್ಲ ಪ್ರಾಬ್ಲಮ್, ಒಳ ಜ್ವರ ಅಂತ ಆ ಥರ ಎಲ್ಲ ಇದ್ದಾಗ ಈ ರೀತಿ ಜ್ಯೂಸ್ ಮಾಡ್ಕೊಂಡು ಬೇರೆಯವರು ಕೂಡ ಕುಡಿಬೋದು. ಹೆಲ್ತಿ ಜ್ಯೂಸ್ ಅಂತಲೇ ಹೇಳ್ತೀನಿ. ತುಂಬಾ ಟೇಸ್ಟ್ ಹೇಗಿತ್ತು ಅಂದರೆ, ಉಳ್ಳುಳ್ಳಿ ಸ್ವಲ್ಪ, ಆಮೇಲೆ ನಾವು ದೊಡ್ಡಿ ಪತ್ರೆ ಹಾಕಿರ್ತೀವಲ್ಲ ಅದರದ್ದು ಫ್ಲೇವರ್ ಎಲ್ಲ ಒಂಥರ ಚೆನ್ನಾಗಿತ್ತು. ಕಹಿ ಅಂತ ಎಲ್ಲೂ ಅನಿಸ್ಲಿಲ್ಲ. ಕಹಿ ಇಲ್ವಾ ಮನ? ಕುಡಿಯಮ್ಮ. ಫುಲ್ ಒಂದು ಗ್ಲಾಸ್ ನನ್ನ ಕೈಲಿ ಕುಡಿಯೋಕೆ ಆಗಲ್ಲ ಅಂದ್ಕೊಂಡು ನಾನು ಸ್ವಲ್ಪನೇ ಸ್ವಲ್ಪ ಅದನ್ನು ಚಿಕ್ಕ ಗ್ಲಾಸ್ಗೆ ಹಾಕೊಂಡು ಕುಡಿದು ನೋಡ್ತಾ ಇದ್ದೀನಿ. ಚೆನ್ನಾಗಿ ನನಗೇನು ಅನ್ನಿಸ್ತಂದ್ರೆ ತೀರಾ ಏನು ಕಹಿ ಕುಡಿಯೋಕೆ ಆಗಲ್ಲ ಅಂತ ಏನಿಲ್ಲ. ಬೆಟ್ಟದಲ್ಲಿ ಕೈ ಎಲ್ಲ ಹಾಕಿರ್ತೀವಲ್ವ, ಕುಡಿದಾಗ ಸ್ವಲ್ಪ ಕಹಿ ಸ್ವಲ್ಪ ಒಗ್ರೊಗ್ರು ಇದ್ರದ್ದೆಲ್ಲ ಟೇಸ್ಟ್ ಡಿಫ್ರೆಂಟ್ ಅಂತಲೇ ಅನಿಸ್ತಾ ಇರುತ್ತೆ. ಕುಡಿಬಹುದು, ಏನು ಅಂತ ಏನಿಲ್ಲ. ನಾವು ಕೂಡ ಹೆಲ್ತ್ ಆಗಿರ್ಬೇಕಾದ್ರೆ ಬೆಳಗ್ಗೆ ಹೊತ್ತು ಜ್ಯೂಸ್ ಮಾಡ್ಕೊಂಡು ಕುಡಿಯಿರಿ, ನಮಗೂ ಚೆನ್ನಾಗಿರುತ್ತೆ. ನಾನು ಇನ್ಮೇಲೆ ಮಾಡ್ಕೊಂಡು ಕುಡಿತೀನಿ, ನೀವು ಟ್ರೈ ಮಾಡಿ. ಮಧ್ಯಾಹ್ನ ಲಂಚ್ಗೆ ಇಲ್ಲಿ ಹೆಸರುಕಾಳು ಬೇಳೆಯನ್ನು ಬೇಯ್ಲಿಕ್ಕೆ ಹಾಕ್ಕೊಂಡಿದ್ದಾರೆ ಒಂದು ಪಾತ್ರೆಗೆ. ಆದಷ್ಟು ಅವರು ಈ ಥರ ಸೊಪ್ಪಿನ ಸಾರು ಉಪ್ಪು ಸಾಂಬಾರನ್ನ ಜಾಸ್ತಿ ಮಾಡ್ಕೊತಾರೆ. ತರಕಾರಿ ಸಾಂಬಾರು ಮಾಡ್ತಾರೆ, ಇದು ಕೂಡ ಚೆನ್ನಾಗಿರುತ್ತೆ. ಒಂದು ಟೊಮೆಟೊನೂ ಹಾಕಿ ಹೆಸರುಬೇಳೆ ಮತ್ತು ಬೇಳೆ ಎಲ್ಲ ಚೆನ್ನಾಗಿ ಬೇಯಿಸ್ಕೊಂಡು ಅದಿನ್ನೇನು ನಿಮಗೆ ಒಡ್ಕೋಬೇಕು ಬೇಳೆ, ಆವಾಗ ಹೆಚ್ಚಿಟ್ಕೊಂಡಿರೋವಂತಹ ಸೊಪ್ಪು ಅಷ್ಟನ್ನು ಹಾಕಿ ಚೆನ್ನಾಗಿ ಸೊಪ್ಪೆಲ್ಲ ಬೇಯೋ ತನಕ ಬೇಯಿಸ್ಕೊಳ್ಬೇಕು. ಇದು ಉಪ್ಪು ಸಾಂಬಾರು ಆಲ್ರೆಡಿ ಎಲ್ಲರಿಗೂ ಮಾಡಲಿಕ್ಕೆ ಗೊತ್ತಿರುತ್ತೆ ನೋಡಿ, ಇಲ್ಲಿ ಸೊಪ್ಪು ಕಾಳು ಎಲ್ಲ ಬೇಯಿಸಿಟ್ಕೊಂಡಿದ್ದಾರೆ. ಇದನ್ನು ಒಂದು ಪಾತ್ರೆಗೆ ಬಸ್ಕೊತಾರೆ. ಸೊಪ್ಪಿನ ಸಾರು ಮತ್ತು ಪಲ್ಯ ಸಪ್ರೇಟ್ ಮಾಡ್ಕೊಳ್ಳಿಕ್ಕೆ ಬೇಡಪ್ಪ ಅಂದರೆ ಹಾಗೆ ಕೂಡ ನೀವು ಉಪ್ಪು ಸಾಂಬಾರು ಖಾರ ಮಾಡ್ಕೊಂಡು ಊಟ ಮಾಡ್ಬೋದು. ಇವಾಗ ಪಲ್ಯ ಮಾಡಲಿಕ್ಕೆ ಮಾಮೂಲಿ ಅಲ್ಲಿ ಹಸಿಮೆಣಸಿನ್ಕಾಯಿನ ಕಮ್ಮಿ ಬಳಸೋದು. ಇಲ್ಲಿ ಒಂದೇ ಒಂದು ಈರುಳ್ಳಿ, ಸ್ವಲ್ಪ ಕರ್ಬೇವಿನ ಸೊಪ್ಪು ಅದರೊಳಗಡೆ ಹಾಕ್ಕೊಂಡ್ಬಿಟ್ಟಿದ್ದಾರೆ. ಒಣ ಮೆಣಸಿನ್ಕಾಯಿ ಒಂದೆರಡು ಈ ರೀತಿ ಹೆಚ್ಚಿಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ, ಎಣ್ಣೆ ಎಲ್ಲ ಚೆನ್ನಾಗಿ ಕಾದ ನಂತರ ಇದಕ್ಕೆ ಸಾಸಿವೆ ಮತ್ತು ಒಣ ಮೆಣಸಿನ್ಕಾಯಿ ಇಷ್ಟನ್ನು ಹಾಕೋಬೇಕಾಗುತ್ತೆ. ಮಾಮೂಲಿ ನಾವು ಸೊಪ್ಪಿನ ಪಲ್ಯ ಎಲ್ಲ ಮಾಡ್ತೀವಲ್ಲ ಅದೇ ರೀತಿ. ಅದೆಲ್ಲ ಆಗಿದ ನಂತರ ಇಲ್ಲಿ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ರೆ ಈರುಳ್ಳಿಯನ್ನು ಹಾಕಿ ಇದೆಲ್ಲ ಸ್ವಲ್ಪ ಕೆಂಪಿಗಾಗೋ ತನಕ ನಾವು ಬಾಡಿಸ್ಕೊಳ್ಳೋಣ. ಇದು ಕೆಂಪಿಗಾಗಿದ ಮೇಲೆ ನಾವು ಬಸ್ತಿಟ್ಕೊಂಡಿರೋವಂತಹ ಸೊಪ್ಪನ್ನು ಸೇರಿಸ್ಕೊಳ್ಬೇಕಾಗುತ್ತೆ. ಸೊಪ್ಪಿನ ಜೊತೆ ಒಗ್ಗರಣೆ ಎಲ್ಲ ಚೆನ್ನಾಗಿ ಮಾಡ್ಕೊಂಡ್ಮೇಲೆ ಇದ್ರ ಮೇಲ್ಗಡೆಗೆ ಸ್ವಲ್ಪ ಕಾಯಿ ತುರಿಯನ್ನು, ಇಲ್ಲಿ ಕಾಯಿ ತುರಿದಿಟ್ಕೊಂಡಿದ್ದಾರೆ ಅದನ್ನು ಕೂಡ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿದರೆ ಈ ಕಡೆ ಸೊಪ್ಪಿನ ಸಾರು ಪಲ್ಯ ಎಲ್ಲ ರೆಡಿಯಾಗುತ್ತೆ. ಆದಷ್ಟು ನಾವು ಎವ್ರಿಡೇ ನಾವು ದಿನ ಊಟ ಮಾಡ್ತಾಯಿರ್ತೀವಿ, ಯಾವಾಗಲೂ ಮಸಾಲೆ ಪದಾರ್ಥ ಅದು ಇದು ಊಟ ಮಾಡೋ ಬದಲು ಈ ರೀತಿ ತಿಳಿಯಾದ ಒಂದು ಸೊಪ್ಪಿನ ಕಟ್ಟಿನ ಸಾಂಬಾರು, ಉಪ್ಪು ಸಾಂಬಾರು, ಖಾರ ಪಲ್ಯ ಜೊತೆ ಊಟ ಮಾಡಿದರೆ ನಮಗೆ ಹೊಟ್ಟೆನೂ ಅಗ್ರ ಅನಿಸುತ್ತೆ, ತಿಳಿ ಅನಿಸುತ್ತೆ, ಮತ್ತು ಪಲ್ಯ ಏನು ಮಾಡೋದು ಅಂತ ಯೋಚನೆ ಇರೋಲ್ಲ. ಈ ರೀತಿ ಸೊಪ್ಪಿನ ಸಾಂಬಾರು ಪಲ್ಯ ಮಧ್ಯಾಹ್ನ ಅವರ ಲಂಚ್ಗೆ ಅವರು ರೆಡಿ ಮಾಡ್ಕೊಂಡಿದ್ರು. ನಮಗೂ ಕೂಡ ಈ ಊಟ ತುಂಬಾ ಇಷ್ಟ. ಕೃಷ್ಣ ಸುಂದರಿ ನಮ್ಮ ಅಪ್ಪಂಗೆ ಗಿಣಿರಾಮ ನಂಗೆ ರಾಧಾಕೃಷ್ಣ ತುಂಬಾ ಇಷ್ಟ ಆಯ್ತು. ನನ್ನರಸಿ ರಾಧೆ, ನನ್ನರಸಿ ರಾಧೆ ನೋಡ್ತಿದ್ದೆ ಚೆನ್ನಾಗಿ. ಈಗ ನನ್ಗೆ ಕೃಷ್ಣ ಸುಂದರಿ ಬಹಳ ಇಷ್ಟ. ಯಾವ ಬ್ರೆಡ್ ಅದು? ಬ್ರೌನ್ ಬ್ರೆಡ್ ಏನಪ್ಪ ಸ್ವೀಟಾ ಸಪೇನಾ? ಮಧ್ಯಾಹ್ನ ಅವರು ಲಂಚ್ ಎಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾರೆ. ಬಟ್ಟೆ ಎಲ್ಲ ಒಣಗಾಕೋದಿದ್ರೆ, ಬಟ್ಟೆ ಎಲ್ಲ ಒಣಗಾಕೊಳ್ಳೋದು, ಸಣ್ಣ ಸಣ್ಣ ಪುಟ್ಟ ಕೆಲಸಗಳಿರುತ್ತಲ್ಲ ಅದೆಲ್ಲ ಮುಗಿಸ್ಕೊಂಡು ರೆಸ್ಟ್ ಮಾಡಿ ಎದ್ದಾದಮೇಲೆ ಅಪ್ಪ ಅಮ್ಮ ಇಬ್ಬರು ಈವ್ನಿಂಗ್ ವಾಕಿಗೆ ಹೋಗ್ತಾರೆ. ಈವ್ನಿಂಗಲ್ಲಿ ಅವರು ಶುಗರ್ಲೆಸ್ ಕಾಫಿ ತೊಗೊತಾ ಇದ್ದಾರೆ, ಅದ್ರ ಜೊತೆ ಎರಡು ಸ್ಲೈಸ್ ಬ್ರೆಡ್ ಅಥವಾ ಬಿಸ್ಕೆಟ್ಸ್ನ ತೊಗೊತಾರೆ. ಹಾಗೆ ವಾಕ್ ಹೋಗಿ ಬಂದುಬಿಟ್ಟು ನೈಟ್ ಡಿನ್ನರು ಅವರು ಸಿಂಪಲಾಗೇ ಇರುತ್ತೆ ನೈಟ್ ಡಿನ್ನರ್, ಯಾಕಂದರೆ ಮಲಗೋದ್ರಿಂದ ಅವರು ಜಾಸ್ತಿ ಹೆವಿಯಾಗಿ ಫುಡ್ಡನ್ನು ತೊಗೊಳ್ಳಲ್ಲ. ನೈಟ್ ಏನು ನಾವು ವಾಕ್ ಮಾಡಲ್ಲ, ಏನು ಕೆಲಸ ಮಾಡಲ್ಲ ಅಂತ ನೈಟ್ ಡಿನ್ನರ್ಗೆ ಅವರು ಏನಾದರೂ ಸೊಪ್ಪಿನ ಸಾಂಬಾರು ಎಲ್ಲ ಇದ್ದರೆ ಮುದ್ದೆ ಮಾಡ್ಕೊತಾರೆ. ಏನು ಏನು ಇಲ್ಲ ಅಂದರೆ ಬೇಜಾರಿದ್ದರೆ ಅವರಿಗೆ ಚಪಾತಿ ಆ ಥರ ಏನಾದರೂ ಮಾಡ್ಕೊತಾರೆ. ಇವತ್ತು ಅಮ್ಮ ಸೊಪ್ಪಿನ ಪಲ್ಯ ಇತ್ತು, ಹಾಗಾಗಿ ಇವತ್ತೇನು ಮಾಡ್ತೀವಿ ಆ ಫುಡ್ಡನ್ನು ಅವತ್ತೇ ಖಾಲಿ ಮಾಡ್ತಾರೆ. ದಿನ ಫ್ರೆಶ್ ಆಗಿ ಟೈಮ್ ಟೈಮ್ಗೆ ಮಾಡ್ಕೊಂಡು ಊಟ ಮಾಡ್ತಾ ಇರ್ತಾರೆ, ಸೊಪ್ಪಿನ ಪಲ್ಯಕ್ಕೇ ಚಪಾತಿ ಮಾಡ್ಕೊತ ಇದ್ರು. ಓಕೆ, ಇವತ್ತಿನ ವಿಡಿಯೋ ಇದಾಗಿತ್ತು. ನೆಕ್ಸ್ಟ್ ವಿಡಿಯೋ ಏರ್ ಕೇರ್ ರೊಟೀನ್ ಬಗ್ಗೆ ಬರ್ತಾ ಇದೆ. ವೆಯ್ಟ್ ಮಾಡಿ, ನಿಮಗೋಸ್ಕರ ನ್ಯಾಚುರಲ್ ಹೋಮ್ ರೆಮಿಡಿನ ಯೂಸ್ ಮಾಡಿಕೊಂಡು ಯಾವ ರೀತಿ ನಮ್ಮ ಹೇರ್ನ ಹೆಲ್ತಿಯಾಗಿ ಇಟ್ಕೋಬೋದು ಅನ್ನೋ ವಿಡಿಯೋನ ಶೇರ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಯೂಸ್ಫುಲ್ ಅನಿಸಿದರೆ ಶೇರ್ ಮಾಡೋದನ್ನು ಮರಿಬೇಡಿ.